ಎಲ್ರಿಗೂ ನಮಸ್ಕಾರ. ನಾನು ಶಿವಣ್ಣ ಪುನೀತಣ್ಣ ಅವರ ಅಭಿಮಾನಿ ಸಿಂಗಾನಲ್ ವರುಣ್ ಮಾಡುವ ವಂದನೆ ಅಭಿನಂದನೆ. ಈಗಿನ ಇವಾಗೆಲ್ಲ ನಿಮ್ಗೆ ಗೊತ್ತು, ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿರೋದು ನಮ್ಮ ವೀರಪ್ಪನ್ ಅವರ ಜಾಗಗಳು. ಒಂಥರ ಕೂಲ್ ಫಾರೆಸ್ಟ್ ವಿಲ್ ಶೋ ಯು. ನೋಡಿ, ತುಂಬ ಚಿಕ್ಕ ತೆರೆ ಕಾಡೊಳಗಡೆನೆ, ರೋಡ್ ಪಕ್ಕನೇ ಇರೋ ಕಾಡು, ಚಿಕ್ಕ ತೆರೆ ಒಳ್ಳೆ ನೀಟಾಗಿ ಹರ್ಕೊಂಡು ಹೋಗ್ತಾ ಇದೆ. ಹಸುಗಳು ಮೇಗ್ ಬಿಟ್ಬಿಟ್ಟಿದ್ದಾರೆ. ಸೊ ಒಂಥರ ಅಲ್ಟಿಮೇಟ್. ಸೊ ಇನ್ಸ್ಪೆಕ್ಟರ್ ಶಕೀಲ್ ಮತ್ತು ಇನ್ನೊಬ್ರು ಎಸ್ ಪಿ ಹರಿಕೃಷ್ಣ ಅಂತ ಅವ್ರಿಗೆ ಒಂದು ಟ್ರ್ಯಾಪ್ ಮಾಡಿಬಿಟ್ಟು ಅವನು ಹೊಡೆದಾಗ್ದ. ಅದು ಬಂದು ರಾಮಾಪುರದಿಂದ ಒಂದು ರೋಡ್ ಬರುತ್ತೆ, ಮೀನ್ಯಂ ರೋಡ್ ಅಂತ. ಅಲ್ಲಿ ಆ ರೋಡಲ್ಲಿ ಒಂದು ಸ್ಮಾರಕ ಮಾಡಿದ್ದಾರೆ. ಅದೇನು ಆಯಿತು ಆ ಸ್ಪಾಟಲ್ಲಿ, ನಾವು ಆ ಸ್ಪಾಟ್ಗೆ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇದು ಹಂಚ್ಕೊಳ್ಳೋಣ ಅಂತ. ನಾವು ಇವಾಗ ಇನ್ನೂ ಇಲ್ಲ, ತುಂಬ ಡೀಪ್ ಫಾರೆಸ್ಟು. ಡೀಪ್ ಫಾರೆಸ್ಟ್ ಅಂದರೆ ನಿಮ್ಗೆ ನಾರ್ಮಲಿ ರೋಡ್ ಅಂದರೆ ರೋಡ್ ಅಕ್ಕಪಕ್ಕ ಹೊಲ ಸಿಗುತ್ತೆ, ಆ ಥರ ಎಲ್ಲ ಇರುತ್ತೆ. ಇಲ್ಲಿ ಹೊಲ ಎಲ್ಲ ಸ್ಟಾಪ್ ಆಗೋಗಿ ನಾನು ನಿಮ್ಗೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಇವಾಗ ಆಗ್ಲೆನೈಟ್ಸ್ ಫುಲ್ ಆಫ್ ಫಾರೆಸ್ಟ್. ಅಂದರೆ ಎರಡೂ ಸೈಡ್ ಫಾರೆಸ್ಟ್, ಇವಾಗ ಎರಡೂ ಸೈಡ್ ಫಾರೆಸ್ಟು. ಒಂದು ಸೈಡ್ ಇಲ್ಲಿದೆ. ಸೊ ಒಂಥರ ಡೀಪೇ ಇದು. ಅವನು ಒಳ್ಳೆ ಸ್ಕೆಚ್ ಹಾಕಿದ್ದಾನೆ. ಆ್ಯಕ್ಚುಲಿ ಅವ್ರು ಹೇಳಿದ್ರು ನನಗೆ ಇಲ್ಲಿಂದನೂ ಇನ್ನೂ 10-12 ಕಿಲೋಮೀಟರ್ ದೂರ ಆಗುತ್ತೆ ಅಂತ ಹೇಳಿದ್ದಾರೆ, ಏನೋ ಆ ಸ್ಪಾಟ್ಗೆ. ಸೊ ನಾನು ರಾಮಾಪುರ ಬಿಟ್ಟು ಇವಾಗ ಆಗಲೇ ಒಂದು 8 ಕಿಲೋಮೀಟರ್ ಅಂತ ಟ್ರಾವೆಲ್ ಮಾಡ್ತೀನಿ. ಸೊ ಟೋಟಲಿ ಅರೌಂಡ್ 20 ಕಿಲೋಮೀಟರ್ ಡೀಪ್ ಒಳಗಡೆ ಇರೋ ಫಾರೆಸ್ಟು. ಸೊ ಸರ್, ಇದು ನಿಮಗೋಸ್ಕರ ಹಾಗೆ ನಾನು ಒಂದ್ಸತಿ ನಾನು ನಿಮಗೆ ಏನೋ ಒಂದು ಸೂಪರ್ ಡೂಪರ್ ಪ್ರಾಣಿ ತೋರಿಸ್ತೀನಿ. ರೋಡ್ ಮಧ್ಯದಲ್ಲೇ ಇದೆ, ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದೆ. ಇದು ಯಾವ ಪ್ರಾಣಿ ಅಂತ ನೀವು ನೋಡಿದಿರಾ? ಕೋಸುಂಬೆ ಉಸಿರುಬಳ್ಳಿ, ಕೆಮಿಲಿಯಾನ್ ಅಂತಾರಲ್ಲ, ಆ ಪ್ರಾಣಿ ನೋಡಿ ನಿಮಗೆ ಇವಾಗ ಕಾಣಿಸ್ತಾ ಇದೆ. ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ. ಇದೇ ಥರ ರೋಡ್ ಮಿಡ್ಲಲ್ಲಿ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಕಲರೇಷನ್ ನೋಡಿ, ಗ್ರೀನಿಂದ ಸ್ವಲ್ಪ ಹಾಗೆ ಅದು ಗ್ರೇಯಿಶಕ್ಕೆ ಟರ್ನ್ ಆಗ್ತಾ ಇದೆ ರೋಡ್ ಕಲರ್ಗೆ. ಬಟ್ ಸ್ಟಿಲ್ ಇಟ್ ವಾಸ್ ಆ್ಯಕ್ಚುಲಿ ಪಾಸಿಂಗ್, ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದೆ ಇವಾಗ. ಬಟ್ ನೋಡಿ ಅದು ಮೂಮೆಂಟ್ಸ್ ನೋಡಿ, ತುಂಬ ಸ್ಲೋ ಇದೆ. ವೆರಿ ಸ್ಲೋ ಮೂಮೆಂಟ್ಸ್. ಅದಕ್ಕೂ ಮುಂಚೆ ನೀವು ಅದೇನು ಇನ್ನೊಂದು ಇರುತ್ತೆ ಅಂದರೆ ಒಂಥರ ಸ್ಪ್ರಿಂಗ್ ಮೇಲೆ ಆಡ್ದಂಗೆ ಅದು ಎರಡು ಕಾಲು ಮುಂದಕ್ಕೆ ಹಾಕ್ಬಿಟ್ಟು ಬಾಡಿ ಮುಂದೆ ಹಿಂದೆ ಮಾಡ್ತಾ ಇರುತ್ತೆ, ಆ ಥರ ಮೂಮೆಂಟ್ ಕೊಡ್ತಾ ಇರುತ್ತೆ. ಸೊ ನಿಮಗೆ ಬೆಟರ್ ವ್ಯೂ ಕೊಡೋಣ ಅಂತ. ಬಟ್ ಅದಕ್ಕೇನು ಹಾರ್ಮ್ ಮಾಡಬಾರ್ದು ಅಥವಾ ಘಾಸಿ ಮಾಡಬಾರ್ದು ಅನ್ನೋದು ಒಂದು ನನ್ನ ಮನಸ್ಸಲ್ಲಿದೆ. ಸೊ ಕ್ಯಾನ್ ಜಸ್ಟ್ ಸೀ ಇಟ್. ಅದರ ಐಸ್ ಕೂಡ ನೋಡಿ ನಿಮಗೆ, ಅದು ನಮ್ಮ ಕಡೆ ಐಸ್ನ ಟರ್ನ್ ಮಾಡಿದೆ. ಇಫ್ ಯು ಕ್ಯಾನ್ ಅಬ್ಸರ್ವ್, ಅದರ ಐಸ್ದು ಪಾಯಿಂಟೆಡ್ ಈ ಕಡೆ ಟರ್ನ್ ಮಾಡಿದೆ. ಏನು ಮಾಡ್ತಾ ಇದ್ದಾರೆ ಇವರು ಅಂತ, ವೇರ್ ಇಸ್ ದ ಡೇಂಜರ್, ಅಲ್ಲಿ ಟರ್ನ್ ಆಗಿದೆ. ಬಟ್ ಆ ಕಡೆ ಟರ್ನ್ ಆಗಿಬಿಟ್ಟು ಹೋಗ್ತಾ ಇದೆ. ಇದು ಗೋಸುಂಬೆ, ತುಂಬ ಜನ ನೋಡಿರಲ್ಲ ಆ್ಯಕ್ಚುಲಿ. ಇದನ್ನೆಲ್ಲ ನಿಮಗೆ ಝೂವಲ್ಲಿ ಇಡೋಕ್ಕೋಗಲ್ಲ, ಟಿವಿಲಿ ನೋಡಿರ್ಬೋದು. ಬಟ್ ಆ್ಯಕ್ಚುಲ್ ರಿಯಾಲಿಟಿ ಹಿಂಗೆ ನೋಡೋ ಒಂದೊಂಥರ ಇಟ್ಸ್ ಡಿಫ್ರೆಂಟ್ ಫೀಲ್. ಅದಕ್ಕೋಸ್ಕರ ಒಂದ್ಸತಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ. ಲೆಗ್ ಮೂಮೆಂಟ್ ನೋಡಿ, ಏನು ಸ್ಲೋ ಆಗಿಡ್ತಾ ಇದೆ ನೋಡಿ. ಹೈಂಡ್ ಲೆಗ್ ಅಬ್ಸರ್ವ್ ಮಾಡ್ತಿದ್ದಾರೆ ಒಂದು ನೋಡಿ, ಏನು ಸ್ಲೋ ಆಗಿಡ್ದು ನೋಡಿ. ಮತ್ತೆ ಫ್ರೆಂಡ್ ನೋಡಿ, ಏನು ಸ್ಲೋ ಆಗ್ತಾ ಇದೆ. ಅದ್ರ ಜೊತೆಗೆ ಬಾಡಿ ಶೇಕ್ ಅಬ್ಸರ್ವ್ ಮಾಡಿ. ದಿಸ್ ಇಸ್ ದ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಆಸ್ ಸೀನ್ ಅಬೌಟ್ ದ ಕ್ಯಾಮಿಲಿಯನ್. ಯಾಕೆ ಈ ಥರ ಅಥವಾ ಶೇಕ್ ಮಾಡ್ಕೊಂಡು ಒಂಥರ ಶೇಖ್ ರಾಜನ್ ಥರ ಸ್ಟೆಪ್ ಇಡುತ್ತೆ ಗೊತ್ತಿಲ್ಲ, ಥರ ಶೇಖ್ ರಾಜ ಅಂತಲೇ ಕರಿಬೇಕು ಕ್ಯಾಮಿಲಿಯನ್ ನಾನು. ಇದೇನು ಹಾಮ್ ಮಾಡಲ್ಲ ಹತ್ರ ಹೋದ್ರೆ ಏನು ಹಾಮ್ ಮಾಡ? ಇದೇನು ಆ್ಯಕ್ಚುಲಿ ಇಟ್ಸ್ ನಾಟ್ ಅ ವಿನಮಸ್, ಇಟ್ಸ್ ಅ ರೆಪ್ಟೈಲ್, ನಾನ್ ವಿನಮಸ್ ರೆಪ್ಟೈಲ್. ಬಟ್ ತುಂಬ ಜನ ಇದು ಕಚ್ಚಿದ್ರೆ ಹೆಂಗಾಗ್ಬಿಡುತ್ತೆ ಹೆಂಗಾಗ್ಬಿಡುತ್ತೆ ಅಂತಾರೆ, ಆ ಥರ ಏನಿಲ್ಲ. ಹೇ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನೋಡಿ, ಇವತ್ತು ನನ್ನ ಟಾರ್ಗೆಟ್ ಇದ್ದಿದ್ದು ಮನೆ ಬಿಟ್ಟಾಗ ವೀರಪ್ಪನ್ ಎಂಥೂಸಿಯಾಸ್ಟ್ ಅಂತ ತಿಳ್ಕೊಳ್ಳಿ. ಚಿಕ್ಕನಿಂದ ನಾನು ಈ ಕಡೆ ಕೊಳೆಗಾಲ ಬಾಗ್ದವನೇ. ಸೊ ವೀರಪ್ಪನ್ ಸ್ಟೋರಿ ಆವಾಗವಾಗ ನನಗೆ ಚಿಕ್ಕನಿಂದ ಕೇಳೇ ಗೊತ್ತು. ಆದ್ರೂ ಕೂಡ ಇವಾಗ ಹೊಸದಾಗಿ ನಾನು ಮತ್ತೆ ಯೂಟ್ಯೂಬ್ ವೀಡಿಯೋಸ್ ನೋಡೋಕೆ ಶುರು ಮಾಡಿ, ಜನಜಾಗೃತಿ ಮಾಧ್ಯಮ ಇರ್ಬೋದು, ಡಿಜಿಟಲ್ ಮಾಧ್ಯಮ ಇರ್ಬೋದು, ಕಲಾ ಮಾಧ್ಯಮ ಇರ್ಬೋದು, ಅವರು ಕೂಡ ಸುಮಾರು ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ಎಲ್ಲ ನೋಡಿ ಫಸ್ಟ್ ನಾನು ಇವಾಗ ನಿಮಗೊಂದು ಇದು ತೋರಿಸ್ಬೇಕು. ಹಾಯ್, ನೋಡ್ತಾ ಇದ್ದೀರಾ ಇವಾಗ ನಾನು ಫಸ್ಟ್ ಈ ಥರ ಒಂದು ಸ್ಮಾರಕ ಮಾಡಿದ್ದಾರೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಈ ಸ್ಮಾರಕ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿದ್ರು ಡಿಜಿಟಲ್ ಮಾಧ್ಯಮದವರು, ಒಬ್ಬರು ಲೇಡಿ ವೀಡಿಯೋ ಮಾಡ್ತಾರಲ್ಲ, ಅವರು ವೀಡಿಯೋ ಮಾಡಿ ಅವ್ರನ್ನ ಫೋಟೋ ಹಾಕಿದರು. ದೆನ್ ನಾನು ನೋಡ್ತಿದ್ದಂಗೆ ಗೊತ್ತಾಯಿತು, ಇದಕ್ಕೂ ಸ್ಮಾರಕ ಇದೆ ಅಂತ. ಫಸ್ಟ್ ನಾನು ಅಂದ್ಕೊಂಡಿದ್ದೆ ಡಿ ಸಿ ಎಫ್ ಶ್ರೀನಿವಾಸ್ ಇದ್ರಲ್ಲ, ಅವ್ರಿಗೆ ಮಾತ್ರ ಸ್ಮಾರಕ ಇರೋದು ಗೋಪಿನಾಥಮ್ ಹತ್ರ ಅಂತ ಅಂದ್ಕೊಂಡಿದ್ದೆ. ಬಟ್ ಇದಕ್ಕೂ ಕೂಡ ಒಂದು ಸ್ಮಾರಕ ಇದೆ ಅಂತ ಗೊತ್ತಾದಮೇಲೆ ನಾನು ನೋಡಬೇಕು ಅಂತ ತುಂಬ ಕ್ಯೂರಿಯಸ್ ಆಗಿದೆ. ಸೊ ಲಾಸ್ಟ್ 1.5 ಮಂತಿಂದ ನಾನು ಸುಮಾರು ಪ್ಲ್ಯಾನ್ ಮಾಡ್ತಾನೆ ಇದ್ದೆ.
ಫೈನಲಿ ಇವತ್ತು ಇವತ್ತು ನನ್ನ ಫ್ರೆಂಡ್ ಇನ್ನೊಬ್ಬರು ಮಹೇಶ್ ಅಂತ, ಅವ್ರು ಬಂದು ಅವರು ನನ್ನ ಕಂಪ್ನಿ ಸಾಥ್ ಕೊಟ್ಟಿದ್ರಿಂದ ನಾನು ಇದು ನೋಡೋಕ್ಕಾಗ್ತಾ ಇದೆ. ಇದು ನಡೆದಾಗ ನಾನು ತುಂಬ ಚಿಕ್ಕವನು, ಇದು ನಾನು ಕೇಳಿದ್ದೀನಿ. ಇದು ಆಗಸ್ಟ್ 14th ಮಾರ್ಕ ಇದೆ. ವೆರಿ ಒಂಥರ ಡಿಸಾಸ್ಟರ್ ಅನ್ಬೋದು. ಪಾಪ ತುಂಬ ಜ್ಞಾಪಕ ಬರುತ್ತೆ, ಯಾಕೆಂದರೆ ನಾನು ಪರ್ಸ್ನಲಿ ಆ ಸ್ಟೋರಿನ ಅವತ್ತು ನೈಟೇ ಕೇಳಿದ್ದೀನಿ. ಅವತ್ತು ನೈಟೇ ನಾನು ಕೇಳಿ ತುಂಬ ನನ್ನ ಮನೇಲಿ ಮಲಗಿದ್ರೆ ತುಂಬ ಪೊಲೀಸ್ ಆ್ಯಂಬುಲೆನ್ಸ್ ಹೋಗುತ್ತಲ್ಲ, ಗಾಡಿಗಳು ಹೋಗೋ ಸೌಂಡನ್ನ ನಾನು ಕೇಳ್ತಾ ಇದ್ದೆ. ಏನು ಈ ಥರ ಇಷ್ಟೊಂದು ಸೌಂಡ್ ಹೋಗ್ತಾ ಇದೆಯಲ್ಲ ಅಂತ ನಾನು ನನ್ನ ತಂದೆನ ಕೇಳಿದೆ. ಆವಾಗ ಹಿಂಗೆ ವೀರಪ್ಪನ್ನು ಯಾರೋ ತುಂಬ ಇಂಪಾರ್ಟೆಂಟ್ ಅವ್ರನ್ನ ಹೊಡೆದಾಕ್ಬಿಟ್ಟಿದ್ದಾನಂತೆ, ಅದಕ್ಕೆ ಈ ಥರ ಇಷ್ಟೊಂದೆಲ್ಲ ಹೋಗ್ತಾ ಇದ್ದೆ. ಓ ನನಗೆ ಆವಾಗಿಂದನೇ ಓ ವೀರಪ್ಪನ್ರೆ ಹಿಂಗೆ ಒಂದು ಹುಡ್ಕೊಳ್ಳ, ಲಾಟ್ ಆಫ್ ಮೆಮ್ರೀಸ್. ನೋಡಿ ಇದೊಂಥರ ಆಯ್ಕಟ್ಟಿನ ಜಾಗ, ಗುಡ್ಡ ಗುಡ್ಡ, ಇಲ್ಲಿ ಕಲ್ಲು ಅಡ್ಡ ಹಾಕ್ಬಿಟ್ಟು ಅವನು ಅಂದ್ರೆ ಮಾಮೂಲಿ ಅದು ಕಲ್ಲು ಅಡ್ಡ ಹಾಕ್ಬಿಡೋದು. ಕಲ್ಲು ಅಡ್ಡ ಹಾಕ್ಬಿಡೋದನ್ನ ನೀವು ಅನ್ಕೊಂತೀರಾ ಕಲ್ಲು ಅಡ್ಡ ಹಾಕಿದ ತಕ್ಷಣ ವೀರಪ್ಪನೇ ಹಾಕಿರೋದಲ್ವ ಅಂತ ತಿಳ್ಕೊಬೇಕು ಅಂತ. ನಿಜ ಹೇಳ್ತೀನಿ, ಇಲ್ಲಿ ಕಾಮನ್ ಒಂದು ಸ್ವಲ್ಪ ಅಂದರೆ ನಾವೇನೇ ಸ್ಕೂಲ್ ಮಕ್ಕಳೇನೆ ಬಸ್ ನಿಲ್ಸಲ್ಲ ಅಂತ ಕಲ್ಲಡ್ಡ ಹಾಕ್ತಿದ್ವಿ ಆ ಕಾಲದಲ್ಲಿ. ಸೊ ಕಲ್ಲಡ್ಡ ಹಾಕೋದು ವಾಸ್ ನಾಟ್ ಅ ಬಿಗ್ ಥಿಂಗ್. ಅವರು ಕಲ್ಲಡ್ಡ ಹಾಕಿದ್ದಾರೆ ತೆಗಿಬೇಕು ಅಂತ ಹೇಳಿದ್ರು. ಇವರು ಕಲ್ಲು ತೆಗಿಯೋಕೆ ಹೋಗಿದ ತಕ್ಷಣವೇ ಗುಂಡಿನ ಸುರು ಮಳೆ ಆಗಿರುತ್ತೆ. ಕ್ಯಾನ್ ಇಮ್ಯಾಜಿನ್, ಮೇಲಿಂದ ಹೊಡಿತಾ ಇರ್ತಾರೆ ಇವರು, ಆ ಕಡೆ ಈ ಕಡೆ ಎಲ್ಲೂ ಮೂವ್ ಹಾಕಾಗಲ್ಲ. ಸೊ ಆ ಕಡೆಯೂ ಕಾಡು ನೋಡಿ, ಇದು ಕಾಡು, ಆ ಸೈಡು ಕಾಡಿದೆ ಒಂಥರ. ಆ ಕಡೆಗೆ ಪ್ರಪಾತ, ಇದು ಇಟ್ಸ್ ಅ ಪ್ರಪಾತ. ಆ ಕಡೆಗೆ ಪ್ರಪಾತ, ಮೇ ಬಿ ದೇ ಕೂಡ ಹಿಡನ್, ಇದೇ ಕೂಡ ಹಿಡನ್. ಈ ಥರ ಹಿಂಗೋಗಿ ಹಿಂಗೆ ಆಗ್ತಾ ಇದೆ ಅಂದ ತಕ್ಷಣ ಪೊಲೀಸ್ ಅಧಿಕಾರಿಗಳು ಇಫ್ ದೇ ಕೆಡ್ ಹ್ಯಾವ್ ಟೇಕನ್ ಶೆಲ್ಟರ್ ಏನಾದರೂ ಮಾಡಿದರೆ, ಇಫ್ ದೇ ಹ್ಯಾಡ್ ಅ ಪ್ಲ್ಯಾನ್ ಬಿ ಕೈಂಡ್ ಆಫ್ ಅ ಥಿಂಗ್, ಇಫ್ ಇದು ಫಾಲ್ಸ್ ಇನ್ಫಾರ್ಮೇಷನ್ ಆಗ್ಬೋದು, ಏನು ಮಾಡಬೇಕು ಅಂತ ಏನೋ ಒಂದು ಸರ್ವೆ ಮಾಡಿದರೆ. ಏನೇವೇ, ಎವ್ರಿಥಿಂಗ್ ಈಸ್ ಹಿಸ್ಟ್ರಿ. ಇಫ್ಸ್ ಆ್ಯಂಡ್ ಬಟ್ಸ್ ಅನ್ನೋದು ತುಂಬ ಕಾಡುತ್ತೆ. ನಾವು ಚಿಕ್ಕವರಾಯ್ತಾನೆ ಕೇಳ್ಕೊಂಬಂದಿರೋದ್ರಿಂದ ಗಾಜನೂರು ಇದೇ ಬೇರೆ ಗಾಜನೂರು, ರಾಮಾಪುರ ಗಾಜನೂರು ಕೊಡಿದ್ದಾನೆ. ಒಳ್ಳೆ ಗುಡ್ಡ ಹೊಳಿದೆ, ಸುತ್ತ ಗುಡ್ಡ, ಸಣ್ಣ ಹಳ್ಳಿ, ತುಂಬ ಒಳ್ಳೆ ಜನ, ಒಳ್ಳೆ ಸ್ವೀಟ್ ನೀರಿದೆ ಇಲ್ಲಿ. ಸುಮಾರು ಹೊತ್ತು ಮಾತಾಡಿದ್ವಿ ಇಲ್ಲಿ ಜನ ಹತ್ರ. ಕುದುರೆ ನೋಡಿ, ಕುದುರೆಗಳು ಸೂಪರ್ ಆಗಿರೋ ಕುದುರೆಗಳು ಇವೆಲ್ಲ ಅಂದಿರು ಸಂತೆಯಲ್ಲಿ ಸಿಗ್ತವೆ ಅನ್ಸುತ್ತೆ. ಸೂಪರ್ ನೋಡಪ್ಪ, ಕಳೆಕಾಯಿ ಅಲ್ವಾ ಇದು ನೋಡಿ. ಐ ಜಸ್ಟ್ ವಾಂಟ್ ಟು ಇವೆ ನೋಡಿ, ಕಳೆಕಾಯಿ ಬೆಳೆದಿದೆ, ಆ ಕಡೆ ನದಿ ಇದೆ. ಇಲ್ಲಿ ನನ್ನ ಪ್ರಕಾರ ನೀವೆಲ್ಲ ಜಲಸ್ ಆಗಬೇಕಾಗಿರೋದು, ಇಲ್ಲೊಬ್ಬ ಮನುಷ್ಯ ಒಂದು ಎಣ್ಣೆ ಒಂದು ಸಿಗರೆಟ್ ಹಿಡ್ಕೊಂಡು ಮೊಬೈಲ್ ನೋಡ್ಕೊಂಡು, ಇಂಟರ್ನೆಟ್ ಇಲ್ಲ ಅನ್ಸುತ್ತೆ ಇಲ್ಲಿ. ಪುಣ್ಯಪುರುಷ ಅಂದರೆ ಅವನು ಅಲ್ಲಿ ಕಾಣಿಸ್ತಾನಲ್ಲ, ನನ್ನ ಪ್ರಕಾರ ಅವನು ಇವತ್ತಿನ ಪುಣ್ಯಪುರುಷ. ಹಾಯ್ ಫ್ರೆಂಡ್ಸ್, ಇದೊಂದು ವಿಡಿಯೋ ಮಾಡೋಣ ಅನಿಸ್ತು. ಮೊದಲು ಈ ಪ್ಲೇಸಿಗೆ ನಾನು ಬಂದಿದ್ದೀನಿ, ಹೂಗ್ಯಂ ಅಂತ. ನಾವು ಇನ್ಸ್ಪೆಕ್ಟರ್ ಶಕೀಲ್ ಅವ್ರದ್ದು ಸ್ಮಾರಕ ಏನು ನೋಡಿಕೊಂಡು ಅದೇ ರೋಡಲ್ಲಿ ನಾವು ಕಂಟಿನ್ಯೂ ಆಗಿ ಬರ್ತಾ ಇದ್ರೆ ಈ ಹೂಗ್ಯಂ ಅಂತ ಪ್ಲೇಸ್ ಇದೆ. ಈ ಹೂಗ್ಯಂ ಕೂಡ ನಿಮ್ಗೆ ಮೆನ್ಷನ್ ಆಗುತ್ತೆ, ವೀರಪ್ಪನ ಸ್ಟೋರಿಲಿ ಮೆನ್ಷನ್ ಇದೆ. ಹೂಗ್ಯಂ, ಮೀನ್ಯ ಇವೆಲ್ಲ ಮೆನ್ಷನ್ ಆಗೋ ಪ್ಲೇಸ್ಗಳೇ. ಇಲ್ಲಿ ನೋಡಿ ಒಂದು ಒಳ್ಳೆ ಸೂಪರ್ ಡ್ಯಾಮ್, ಸೂಪರ್ ಡ್ಯಾಮು ಅಲ್ಟಿಮೇಟ್ ಪ್ಲೇಸ್ ಅನ್ನಿಸ್ತದೆ ನೋಡಿ. ಬೆಟ್ಟ ಬೆಟ್ಟದಿಂದ ಫುಲ್ ಕವರ್ ಆಗಿದೆ, ಇದ್ರ ಮಧ್ಯೆ ಇದೊಂದು ಡ್ಯಾಮ್ ಇದೆ. ಸೊ ಇದೊಂದು ಅಟ್ರಾಕ್ಷನ್ ನೀವು ಇನ್ ಕೇಸ್ ಈ ಕಡೆ ಬರೋದಾದರೆ ನೋಡಿ. ಇದೊಂದು ಸೂಪರ್ ಸ್ಪಾಟು ಹುಗ್ಗೆ ಡ್ಯಾಮಲ್ಲಿ, ಫ್ಲೋ ಬೀಳ್ತಾ ಇದೆ. ಅದೇ ಥರ ಒಂದು ಡಿಸಪಾಯಿಂಟಿಂಗ್ ಸ್ಪಾಟ್ ಕೂಡ. ಹಿಂಗೆ ಬಿಸಿಲಲ್ಲಿ ಬಂದಿದ್ದೀವಿ, ಹೋಗಿ ಒಂಚೂರು ನೀರು ಇದೇ ಥರ ಮೈ ಮೇಲೆ ಬೀಳ್ತಾ ಇದೆ, ಏನು ಸಕಲಾಗಿರುತ್ತೆ ಅನಿಸ್ತಾ ಇದೆ. ಜುಳುಳು ಜುಳುಳು ಜಲಧಾರೆ